ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತ. ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಧೈರ್ಯ ತುಂಬಿ ಸಹಾಯದ ಭರವಸೆ ನೀಡಿದ ಸಚಿವ ಮಂಕಾಳು ವೈದ್ಯ. ಜಿಲ್ಲೆಯಾದ್ಯಂತ 3 ದಿನಗಳಿಂದ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ನೆರೆ ಪೀಡಿತ ಪ್ರದೇಶಗಳಲ್ಲಿ ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದೆ. ಕುಮಟಾ ಹೊನ್ನಾವರ ಕಾಳಜಿ ಕೇಂದ್ರಕ್ಕೆ ಸಚಿವ ಮಂಕಾಳು ವೈದ್ಯರು ಭೇಟಿ ನೀಡಿ ಸಂತ್ರಸ್ತರಿಗೆ ಧೈರ್ಯ ತುಂಬಿ ನೆರವಿನ ಭರವಸೆಯನ್ನು ನೀಡಿದರು. ಹೌದು ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಜಿಲ್ಲೆಯಾದ್ಯಂತ ಜನಜೀವನ ಅಸ್ತವ್ಯಸ್ತವಾಗಿದೆ. ನೆರೆ ಪೀಡಿತ ಪ್ರದೇಶದ ಸಂತ್ರಸ್ತರಿಗಾಗಿ ಈಗಾಗಲೇ ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದೆ. ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯರು ಜಿಲ್ಲೆಯ ಕುಮಟಾ ತಾಲೂಕಿನ ಕೋನಳ್ಳಿ ಕಾಳಜಿ ಕೇಂದ್ರ ಹಾಗೂ ಹೊನ್ನಾವರ ತಾಲೂಕಿನ ಚಿಕ್ಕನಕೋಡು ಪಂಚಾಯತ್ ವ್ಯಾಪ್ತಿಯ ಗುಂಡಿಬೈಲ್ 1-2 ಹಾಗೂ ಹಡಿನ್ಬಾಳ್ ಪಂಚಾಯತ್ ವ್ಯಾಪ್ತಿಯ ಹಾಡ್ಗೇರಿ ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಿ ನೆರೆ ಸಂತ್ರಸ್ತರಿಗೆ ಧೈರ್ಯವನ್ನು ತುಂಬಿ ನೆರವಿನ ಭರವಸೆಯನ್ನು ನೀಡಿದರು. ಹಾಗೆ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರಿಗೆ ಯಾವುದೇ ರೀತಿಯ ಸಮಸ್ಯೆಯಾಗದಂತೆ ನೋಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವರು ಮಾತನಾಡಿ, ಜಿಲ್ಲೆಯಲ್ಲಿ ಮಳೆ ಧಾರಾಕಾರವಾಗಿ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನೆರೆಪೀಡಿತ ಪ್ರದೇಶದಲ್ಲಿ ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದೆ. ಜನರ ಸುರಕ್ಷಿತ ದೃಷ್ಟಿಯಿಂದ ಈಗಾಗಲೇ ರಕ್ಷಣಾ ಕಾರ್ಯಕ್ಕೆ NDRF ತಂಡ ಆಗಮಿಸಿದ್ದು ಸರ್ಕಾರ ಹಾಗೂ ಜಿಲ್ಲಾಡಳಿತ ಜನರ ಸುರಕ್ಷತೆಗೆ ಎಲ್ಲ ಥರದ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಜಿಲ್ಲೆಯಲ್ಲಿ ತುರ್ತು ಹೆಲ್ಪ್ಲೈನ್ ಸೇವೆ ಕೂಡ ಆರಂಭಿಸಲಾಗಿದೆ ಎಂದು ಹೇಳಿದರು. ಈಗ ನಾನು ಅಲ್ಲಿ ಹೋಗಿ ಮಾತಾಡಿ ಬಂದೆ. ಈ ಪಂಚಾಯತ್ ಅಲ್ಲಿ ಎಲ್ಲೆಲ್ಲಿ ಜಾಗ ಇದೆ ಅಂದ್ರೆ ಈಶೂರು ತಹಸೀಲ್ದಾರ್ನೆಲ್ಲ ಆದೇಶ ಮಾಡಿದ್ದೇನೆ. ಈಗ ಮಳೆ ಇದ್ರಿಂದ ಸರ್ವೆ ಮಾಡಲಿಕ್ಕೆ 4 ದಿನ ಲೇಟ್ ಆಗ್ಬೋದು. ಪ್ರತಿ ಒಬ್ಬರಿಗೂ ಒಂದೊಂದು ಏನು ಒಂದು ಕಾಲು ಗುಂಟೆ ಜಾಗ 30-40 ಒಂದು ಸೈಟ್ ಕೊಡೋದು, 30-40 ಒಂದು ಸೈಟ್ ಕೊಡೋದು ಅನ್ನೋದು ತೀರ್ಮಾನ ಮಾಡಿದ್ದೇನೆ. ಇದು ಆಗ್ತದೆ. ಅವ್ರಿಗೆ ಮಾತ್ರ ಕೊಡೋದು ಇದೆಯಂತೇಳಾದ್ರೆ ಅಲ್ಲಿ ಮನೆ ಕಟ್ಟಲಿಕ್ಕೆ ನಾನು ಒಬ್ಬರಿಗೆ ಬಂದರೆ ಮನೆ ಕೊಡ್ತೀನಿ. ಜಾಗ ಇಲ್ಲ ಅದರಿಗೆ ಜಾಗ ಮತ್ತೆ ಮನೆ ಎರಡೂ ಕೊಡೋದು ಅನ್ನೋದು ತೀರ್ಮಾನ ಮಾಡಿದ್ದೇನೆ. ಇದು ಮತ್ತೆ ಬರುವ ವರ್ಷ ಈ ಪರಿಸ್ಥಿತಿ ಬರೋದಿಲ್ಲ. ಇದಂತೂ ಈ ವರ್ಷಕ್ಕೆ ನಿನ್ನಿಂದ ಊಟ ಮಾಡಿದಾಗ ಏನೂ ಇಲ್ಲ ಸರ್. ಇದು ಇವತ್ತೆ ನಾನು ಡಿಸೈಡ್ ಮಾಡ್ಕೊಂಡಿದ್ದೇನೆ. ನಾನು ಇದನ್ನ ಕ್ಲಿಯರ್ ಮಾಡ್ತೇನೆ. ಆಚೆ ಕೂತ್ಕೊಂಡು ಮೀಟಿಂಗ್ ಮಾಡಿ ಎಲ್ಲ ಬಂದು ತೀರ್ಮಾನ ಮಾಡ್ಕೊಂಡ್ಬಂದೆ. ಜಾಗವೂ ಇದೆ, ಅದರಲ್ಲಿ ಒಂದು 20 ಜನ 3 ಎಕರೆ ಎಷ್ಟು 27 ಗುಂಟೆ ಏನಿದೆ, ಅದರಲ್ಲಿ ಒಂದು 27 ಮನೆ ಏನು ಇದೆ, 20-27 ಮನೆ ಅದು ಉಳಿದು ಮತ್ತೆ ಜಾಗ ಎಲ್ಲ ಇದು ಮಾಡಿ ಡಿವೈಡ್ ಮಾಡಿ ಅದಲ್ಲದೆ ಮತ್ತೆ 10 ಗುಂಟೆ ಜಾಗ ಅದನ್ನು ಕೊಡೋಕೆ ಇದು 2 ದಿನಗಳೊಳಗೆ ಮುಗಿಸ್ತರು. ಮಳೆಗಾಲದೊಳಗೆ ಬಿಡಲ್ಲ, ಮಳೆಯಲ್ಲಿ ಅಳಿಲಿಕ್ಕೆ ಆಗ್ಲಿಕ್ಕಿಲ್ಲ ಅಂದ್ರೆ ನೀರು ಮುಖ ಉಳಿತದೆ. ನಾ ಇಟ್ಟಿದ್ದ ನೀರ ಹಾಗೆ ಬರ್ಬಿಟ್ಟು ಹಾಗೆ ಬಂದ್ರು ಅಂತ ನಮ್ಮ ಯಜಮಾನರು ಸಾರಿಯವ್ರು ಹಿಡಿ ಹೋಗ್ಬಿಟ್ಟು ಬಾಕಿಟ್ಟು ಬರ್ಬೋದು. ನೀರ ಹುಡುಕಿ ಯಜಮಾನರು ಬಂದು ಕಡೆಗೆ ನಮ್ಮ ಕಾಲು ಸೊ ನಾನು ಇದೇ ನಮ್ಮನೆ ಉಳ್ಕೊಂಡು ಹೆಚ್ಚು ಮಾಡ್ತಿದ್ದೆ. ನಮ್ಗೆ ಬೇಡ ಸರ್.
ಆದೇಶ ಮನೆಯೂ ಕೊಡೋದು ನಿಮ್ಗೆ 22 ವರ್ಷದಿಂದ